ಸನ್ಮಾನ್ಯ ಸಭಾಧ್ಯಕ್ಷರೇ, ಸಿದ್ದು ಎಂ ಆರ್ ಪಾಟೀಲ್. ನಾನು ಎಂ ಆರ್ ಪಾಟೀಲ್. ಗೊತ್ತೈತೆ, ಸ್ಟಾರ್ಟ್. ಸಾರಿ, ಬಿ ಆರ್ ಪಾಟೀಲ್ ಅಂದ್ರೆ ಅದು ಆಯ್ತು. ಏನೋ ಒಂದು ಪಾಟೀಲ್. ಒಂದು ಸನ್ಮಾನ್ಯ ಸಭಾಧ್ಯಕ್ಷರೇ, ಕುಂದೂರು ತಾಲೂಕಿನಲ್ಲಿ ರಾಜ್ಯಗಳಲ್ಲಿ ನಡೆದಂತ ಪೊಡಿ ಮುಕ್ತ ಗ್ರಾಮ ಮಾಡುವಂತ ಒಂದು ಯೋಜನೆ ಇತ್ತು. ಅದರೊಳಗೆ ಎಲ್ಲ ಹಿಸ್ಸಾಗಳನ್ನ ಒಟ್ಟುಗೂಡಿಸಿ ಪಣಿ ಪತ್ರ ಕೊಡೋದಿತ್ತು. ಆದ್ರೆ ಆಫ್ಲೈನ್ ಕೂಡ ಒಂದಿಷ್ಟು ಅವಕಾಶ ಮಾಡಿಕೊಟ್ಟಿದ್ರು ಮೊದಲಿಗೆ. ಅದನ್ನ ಏನ್ ಮಾಡಿದ್ರು ಅಂದ್ರೆ, ಆಫ್ಲೈನ್ ಒಳಗೆ ಅರ್ಜಿ ಬಂದದ್ದು 30/6/2023 ಬಂದ್ ಮಾಡಿದ್ರು. ಅದರಿಂದ ಬಹಳಷ್ಟು ಜನಕ್ಕೆ ಪೋಡಿ ಮಾಡಕ್ ಆಗ್ತಾ ಇಲ್ಲ. ಈಗ ಅವನ್ ಒಟ್ಟುಗೂಡಿಸಿಬಿಟ್ರ 3,000 ಜನ, 2,500 ರೈತರಿಗೆ ಅದು ತೊಂದರೆ ಆಗಿದೆ. ಅದೇನಾಗಿದೆ, ಅವರಿಗೆ ಒಟ್ಟುಗೂಡಿಸಿದ್ದು ಪೋಡಿ ಮಾಡಕ್ಕೂ ಕೊಡ್ತಾ ಇಲ್ಲ, ಇಲ್ಲಿ ಬಂದ್ ಮಾಡಿ ಬಿಟ್ಟಿದ್ದಾರೆ ಲಾಗಿನ್. ಅದರಿಂದ ಏನಾಗತ್ತಂದ್ರ, ಅವ್ರು ಸಣ್ಣ ಹಿಡುವಳಿದಾರ ಆಗಾಕ್ ಬರ್ತಾ ಇಲ್ಲ, ದೊಡ್ಡ ಹಿಡುವಳಿದಾರ ಆಗಿದ್ದಾರೆ, ಸರ್ಕಾರ ಸೌಲಭ್ಯ ಸಿಗಲ್ಲ, ಅವ್ರು ಬೇರೆ ಕರಂದ್ರೆ ಅದಕ್ಕೆ ಆಸ್ತಿ ವಿಂಗಡಣೆ ಆಗಲ್ಲ, ಸಾಲ ಸಿಗಲ್ಲ, ಇವೆಲ್ಲ ತೊಂದರೆ ಆಗಿದೆ. ಅದನ್ನ ದಯವಿಟ್ಟು ಆ ಲಾಗಿನ್ ಓಪನ್ ಮಾಡ್ಬೇಕು ಅನ್ನೋದು ಒಂದು ತಾತ್ಕಾಲಿಕವಾಗಿ ಅದನ್ನ ವರದಿ ತರಿಸ್ಕೊಂಡು. ಮತ್ತೆ ಈ ವರ್ಷ ಕುಂದೂರು ತಾಲೂಕಿನೊಳಗೆ ವಾಡಿಕೆಗಿಂತ ಬಹಳಷ್ಟು ಕಡಿಮೆ ಮಳೆಯಾಗಿದೆ, ಅದನ್ನು ಬರಗಾಲ ಅಂತ ಘೋಷಿಸಬೇಕು. ಈಗಾಗಲೇ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಸಾಹೇಬ್ ಹೇಳಿದಂಗೆ ಕುಡಿ ನೀರಿನ ಸಮಸ್ಯೆ ಭಾಳ ಆಗೈತಿ, ಅಲ್ಲಿ ಕೂಡ ಅದಕ್ಕೆ ಹೆಚ್ಚಿನ ಅನುದಾನ ಕೊಡಬೇಕು ಅನ್ನೋದ್ರ ಮೂಲಕ. ಮತ್ತು ಕುಂದೂರು ತಾಲೂಕಿನಲ್ಲಿ ಬೆಣ್ಣಿಹಳ್ಳ ಸುಮಾರು 25 ಕಿಲೋಮೀಟರ್ ಹಾದು ಹೋಗುತ್ತೆ, ಪ್ರತಿ ವರ್ಷ 2,000-3,000 ಎಕರೆ ಅಲ್ಲಿ ಹಾನಿ ಆಗತ್ತೆ. ಅದಕ್ಕೆ ಪ್ರತಿ ವರ್ಷ ಪರಿಹಾರನೂ ಕೂಡ ಬರ್ತಾ ಇದೆ, ಅದನ್ನು ಹೂಳೆತ್ತಿಸುವಂಥ ಕಾರ್ಯಕ್ರಮ ಆಗಬೇಕು. ಅದು 15 ಗ್ರಾಮ ನಮ್ಗೆ ಅಫೆಕ್ಟೆಡ್, ದೊಡ್ಡ ಪ್ರಭಾವ ಬರ್ತೈತ್ರಿ. ತಾವೆಲ್ಲ ಬೆಣ್ಣೆ ಹೇಳೋದು ಕೇಳಿದಿರಿ, ದೊಡ್ಡ ಪ್ರಭಾವ ಬರ್ತೈತೆ. ಅದನ್ನೂ ಕೂಡ ತಾವು ಅದಕ್ಕೆ ಹೂಳೆತ್ತಿಸೋಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋಂಥದ್ದು. ಯಾಕಂದ್ರೆ ಅದು ಏನಾಗಿದೆ, ಕಂಟಿ ಎಲ್ಲ ಬೆಳೆದು ನೀರು ಆಚೆ ಈಚೆ ಹೊಲ ಕೂಡ ಬೇರೆ ಬೇರೆ ದಿಕ್ಕಿನ ಹತ್ರ ಹೊಂಟತ್ತೆ ಅದು ಹಳ್ಳ. ಅದರ ಜೊತೆಗೆ ಈ ಹಿಂದೆ ತಮಗೆಲ್ಲ ಹೇಳಿದಂಗೆ ಏನೋ ಬೆಳೆ ವಿಮದ ಬಗ್ಗೆ ಹೇಳಿದ್ದೆ, ನಮ್ಮ ತಾಲೂಕಿನಲ್ಲಿ ಬಹಳಷ್ಟು ಅದಕ್ಕೆ ಅಧಿಕಾರಿಗಳ ಒಂದೇನು ತಪ್ಪಿನಿಂದ ಏನು ವರದಿ ತಪ್ಪು ಕೊಟ್ಟಿದ್ರು. ಹಿಂದ್ ಬೊಮ್ಮಾಯಿ ಸಾಹೇಬರು ಅದು NDRF SDRFದಾಗ ಪರಿಹಾರ ಕೊಟ್ಟಿದ್ರು, ವರದಿ ತರಿಸ್ಕೊಂಡು ಬೆಳೆ ಹಾನಿಯಾಗಿತ್ತಂತ. ಮುಂದೆ ಬಂದಂತ ಅಧಿಕಾರಿಗಳು ಅದು ಮತ್ತೂ ಬೆಳೆ ಬಂದಂತ ಅನ್ನೋಂಗ್ ತೋರಿಸಿ ತಾಲೂಕಿನಲ್ಲಿ ಎಲ್ಲ ರೈತರಿಗೆ 100 ಕೋಟಿ ಬರುವಂತ ಬೆಳೆ ವಿಮಾನ ತಪ್ಪಿಸಿದಾರ, ಅದ್ರ ಬಗ್ಗೆನೂ ಪರಿಹಾರ ಕೊಡಿಸುವಂತ ಕೆಲಸ ಆಗಬೇಕಂತ ಹೇಳಿ